ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಮಾಡುವಂತಹ ಒಂದು ಸಿಹಿ ಕುಂಬಳಕಾಯಿಯ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದು ಇಡ್ಲಿ, ದೋಸೆ, ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮಸಾಲೆ ಹುರಿಯುವಂಥದ್ದೇನು ಬೇಡ, ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದರಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಸೀಕುಂಬಳಕಾಯಿಯನ್ನು ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೀಕುಂಬಳಕಾಯಿ ತುಂಬ ಬೇಗ ಬೇಯೋದ್ರಿಂದ ಅದನ್ನು ತುಂಬ ಸಣ್ಣಗೆ ಕಟ್ ಮಾಡಬಾರ್ದು, ಬೇಗ ಕದಡಿ ಹೋಗುತ್ತೆ ಅದು ಸಾಂಬಾರಲ್ಲಿ. ಈಗ ಒಲೆ ಮೇಲೆ ನಾನು ಸ್ವಲ್ಪ ನೀರಿಟ್ಟು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಸೀಕುಂಬಳಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಇದಕ್ಕೆ ಒಂದು ತುಂಡು ಬೆಲ್ಲ ಕೂಡ ಸೇರಿಸ್ಕೊಳ್ಬಹುದು. ಸಿಹಿ ಕುಂಬಳಕಾಯಿ ತುಂಬ ಬೇಗ ಬೇಯುತ್ತೆ. ಈಗ ಇದಕ್ಕೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1.5 ಹಿಡಿಯಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ನಂತರ 3 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 2 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ 1/4 ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇಟ್ಕೊಳ್ಳಿ. ನಂತರ ಒಂದು ಸಣ್ಣ ತುಂಡು ಇಷ್ಟೇ ಇಷ್ಟು ಹುಣಸೆ ಹಣ್ಣು. ಈಗ ಈ ಮಸಾಲೆಗಳನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ಬರ್ತೀನಿ. ತುಂಬ ನುಣ್ಣಗೆ ಆಗಬೇಕು ಅಂತಿಲ್ಲ, ಸ್ವಲ್ಪ ಲೈಟಾಗಿ ತರಿ ತರಿ ಇದ್ರೆ ಪರವಾಗಿಲ್ಲ. ಈಗ ನೋಡಿ ಮಸಾಲೆ ರುಬ್ಬಿ ರೆಡಿಯಾಗಿದೆ. ಈಗ ಸೀಕುಂಬಳಕಾಯಿ ಒಂದು 5 ನಿಮಿಷ ಆಗಿದೆ ಬೇಯಲಿಕ್ಕಿಟ್ಟು, ಇದು ಕೂಡ ಬೆಂದಿದೆ. ಸ್ವಲ್ಪ ಅದು ಬೇಯಲಿಕ್ಕಿದೆ ಅಂತ ಆಗುವಾಗಲೇ ಮಸಾಲೆಯನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಬೆಂದ ಮೇಲೆ ನೀವು ಮಸಾಲೆ ಹಾಕಿದರೆ ಅದೆಲ್ಲ ಸಾಂಬಾರಲ್ಲಿ ಕದಡಿ ಹೋಗುತ್ತೆ. ನಂತರ ಇಲ್ಲಿ ನಾನು 100 ಗ್ರಾಂನಷ್ಟು ತೊಗರಿಬೇಳೆಯನ್ನು ಮೊದಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪು ನಾವು ಮೊದಲೇ ಹಾಕಿದ್ದೀವಿ, ಆದರೂ ರುಚಿ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ಚೆನ್ನಾಗಿ ಒಂದೆರಡು ಕುದಿ ಬಂದರೆ ಸಾಕು. ಕುದಿಸುವಾಗ ನೋಡಿ ಹದಕ್ಕಿರಬೇಕು, ತುಂಬ ದಪ್ಪ ಇರಬಾರ್ದು. ತುಂಬ ದಪ್ಪ ಇದ್ದರೆ ತಣ್ಣಗಾದ್ಮೇಲೆ ಇನ್ನೂ ಕೂಡ ದಪ್ಪ ಆಗುತ್ತೆ, ಈ ಹದದಲ್ಲಿ ಇರಬೇಕು. ಈಗ ಇದು ಕುದೀತಾ ಇರುವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೆಣ್ಮಕ್ಕಳು ದಿನ ಅಡುಗೆಗೆ ಇದನ್ನು ಬಳಸಿದರೆ ಇದರಲ್ಲಿ ಕಬ್ಬಿಣಾಂಶ ತುಂಬ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಹದಕ್ಕಿದೆ ಸಾಂಬಾರು, ತುಂಬಾ ಸೂಪರಾಗಿರುತ್ತೆ. ಇದು ಇಡ್ಲಿ, ದೋಸೆ ಮತ್ತು ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಅದು ಸ್ವಲ್ಪ ಚಟಪಟ ಅಂತ ಅನ್ನಬೇಕು. ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಜಜ್ಜಿರುವಂಥ ಒಂದು 10 ಎಸಳು ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಆ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿ ಕೆಂಪಗಾಗಬೇಕು. ನಂತರ ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಒಣಗಿದೆ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿಯಾಗಿದ್ದರೆ ನೀವು ಬೆಳ್ಳುಳ್ಳಿ ಜೊತೆಗೇ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಬಹುದು. ಈಗ ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿ ರುಚಿಯಾಗಿರುವಂತಹ ಒಂದು ಸಿಹಿ ಕುಂಬಳಕಾಯಿಯ ಸಾಂಬಾರು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು. ಒಗ್ಗರಣೆ ಹಾಕಿದ ತಕ್ಷಣ 1 ನಿಮಿಷ ಅದನ್ನು ಮುಚ್ಚಿಡ್ತೀನಿ ನಾನು. ಇದನ್ನು ನೀವು ಇಡ್ಲಿಗೆ ಅಂತೂ ಈ ಹದಕ್ಕೆ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ದೋಸೆಗೆ ಮಾಡೋದಾದರೆ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.